ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ತೆಹಲ್ಕಾ ಮಾಜಿ ಸಂಪಾದಕ ತರುಣ್ ತೇಜ್ಪಾಲ್ ಅವರನ್ನ ನಿರ್ದೋಷಿ ಎಂದು ಹೇಳಿ ಗೋವಾ ಕೋರ್ಟ್ ಖುಲಾಸೆ ಮಾಡಿದೆ. ಪಂಚರಾಜ್ಯಗಳ ಚುನಾವಣೆ ಬಳಿಕ ಮೇ 1ರಿಂದ ಈವರೆಗೆ 11 ಬಾರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ 96 ರೂಪಾಯಿ 14 ಪೈಸಾ, ಡೀಸೆಲ್ಗೆ 88 ರೂಪಾಯಿ 84 ಪೈಸಾ. ನಂದಿಗ್ರಾಮದಲ್ಲಿ ಸೋತರು. ಈಗ ಮಮತಾ ಬ್ಯಾನರ್ಜಿಯವರು ಭವಾನಿಪುರ ಕ್ಷೇತ್ರಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಶಾಸಕ ಸೋಮದೇವ್ ಭಟ್ಟಾಚಾರ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಜಸ್ಥಾನ ಕಾಂಗ್ರೆಸ್ನಲ್ಲಿ ಮತ್ತೆ ಭಿನ್ನಮತ. ಸಿಎಂ ಅಶೋಕ್ ಗೆಹ್ಲೋಟ್ ಕಾರ್ಯವೈಖರಿ ಬಗ್ಗೆ ಸಚಿನ್ ಪೈಲಟ್ ಬೆಂಬಲಿಗರು ಸಿಡಿದಿದ್ದಾರೆ. ಯಾರೋ ಒಬ್ಬರು ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ. ಮಧ್ಯಪ್ರದೇಶದ ಸಾಗರ್ ಜಿಲ್ಲೆಯಲ್ಲಿ ಪೊಲೀಸರು ಕ್ರೌರ್ಯ ತರಕಾರಿ ತರದಕ್ಕೆ ಹೋಗಿದ್ದಂತ ಬಂದಿದ್ದ ಮಹಿಳೆಗೆ ಮಗಳ ಜೊತೆಗೆ ಹೊಡೆದು ಬೀಳಿಸಿ ಬಾರಿಸಿದ್ದಾರೆ. ಮೊಬೈಲ್ ಹಿಡ್ಕೊಂಡು ರೆಕಾರ್ಡ್ ಮಾಡಿದ್ದಾರೆ. ಈಗ ವ್ಯಾಪಕ ಆಕ್ರೋಶ ಎಲ್ಲ ಕಡೆ. ಮಧ್ಯಪ್ರದೇಶದಲ್ಲಿ ಪಾರ್ಟಿ ಮಾಡಕ್ಕೆ ಹೋಗಿದ್ದಾರೆ 106 ಜನ. ಮಾಸ್ಕೂ ಇಲ್ಲ, ಗೀಸ್ಕೂ ಇಲ್ಲ, ಬಟ್ ಕೈಯಲ್ಲೆಲ್ಲ ಬಂದೂಕು ಹಿಡ್ಕೊಂಡಿದ್ದಾರೆ. ಮೋಸ್ಟ್ಲಿ ಅವ್ರು ಅನ್ಕೊಂಡಿರ್ಬೇಕು ಕರೋನಾನ ಬಂದೂಕಲ್ಲಿ ಒಡಸಾಯಿಸ್ಬಿಡೋಣ ಅಂತ ತೀರ್ಮಾನ ಮಾಡಿರ್ಬೇಕು. ಅದಕ್ಕೆ ಹೋಗಿದ್ದಾರೆ ಹಂಗೆ ಹಿಡ್ಕೊಂಡು. ಕರೆಕ್ಟ್ ಅಂದ್ರೆ ಕರೋನಾ ವಾರಿಯರ್ ಅಂದರೆ ಇವರೇ ಇರಬೇಕು.